ನೋಡಿ, ಅಪ್ಪ ಹೇಳದಂತೆ ನನ್ನ ಮಗನಿಗೆ ಒಂದು ಸ್ವಲ್ಪ ಬುದ್ಧಿ ಕಮ್ಮಿ, ವಿದ್ಯಾರ್ಹತೆ ಕಮ್ಮಿ ಅಂತ. ಆ ವಿದ್ಯಾರ್ಹತೆ ಬುದ್ಧಿ ಸ್ವಲ್ಪ ಕಮ್ಮಿ ಇರೋ ಮಗ, ಆ ಮಗ ಫುಲ್ಲು ಕುಲಿಗೆಟ್ಟು ಇದ್ದಾನೆ ಅಂತ ತಾತನಿಗೆ, ಅಪ್ಪನಿಗೆ, ಅಮ್ಮನಿಗೆ ಎಲ್ಲರಿಗೂ ಗೊತ್ತಾದ್ರೂ ಸಮಾಜದಿಂದ ಬಚ್ಚಿಟ್ಕೊಂಡು ಇರೋ ಬರೋ ಹೆಣ್ಮಕ್ಳು ಜೀವನ ಎಲ್ಲ ಹಾಳು ಮಾಡಿಕೊಂಡು ಕುಂತಾರಂತೀವಿ ದಾಳ ಜನ. ಲೇದಿನ ಹೆಂಗ್ ಬುಚ್ಚಿಡಕ್ಕಾಗುತ್ತೆ, ಮುಚ್ಚಿಡಕ್ಕಾಗುತ್ತಾರಪ್ಪ ವಿಚಾರ. ಆಮೇಲೆ ಹೈಲಿ ಡಿಪ್ಲೊಮ್ಯಾಟಿಕ್ ಅಂದರೆ ರಾಜತಾಂತ್ರಿಕ ಅಂತಾರೆ ಕನ್ನಡದಲ್ಲಿ, ಅಂಥ ರಾಜತಾಂತ್ರಿಕ ಸ್ಟೇಟ್ಮೆಂಟ್ಗಳು ಅಂದರೆ ಹೇಳಿಕೆಗಳನ್ನ ಕೊಡ್ತಾವ್ರೆ ಚಿಕ್ಕಪ್ಪಂದ್ರು, ಆ ಹುಡುಗನ ಚಿಕ್ಕಪ್ಪಂದ್ರು. ಅಂದರೆ ಈ ಅಪ್ಪ ಯಾವ ಅಪ್ಪ ಹೇಳಿದ್ರು ನನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಕಮ್ಮಿ ಅಂತ, ಆ ಬುದ್ಧಿ ಕಮ್ಮಿ ಇರೋ ಒಬ್ಬ ಮಗ, ಆ ಸಣ್ಣನೇ ಮಗ ಇಂಥವ ಅಸಮಂಜಸ ಅಂತ ಅನ್ನೋ ಲೆಕ್ಕಕ್ಕೆ ನಿಮಿಷಕ್ಕೊಂದು ಥರ ಹೇಳಿಕೆ ಬದಲಾಯಿಸ್ಕೊಂಡು ಕಿಂಗ್ ಪಿನ್ ಅಂತ ಫೇಮಸ್ ಆಗಿರೋ ಮಿಸ್ಟರ್ ಕುಮಾರಸ್ವಾಮಿ ಎಕ್ಸ್ CM ಇವರು ಅವರು ನಿಮಿಷಕ್ಕೊಂದೊಂದು ಥರ ಹೇಳಿಕೆ ಚೇಂಜ್ ಮಾಡಿಕೊಂಡು ಅವ್ರು ಹೇಳ್ತಿರೋ ವಿಚಾರ ಅಂದರೆ ಓಪನ್ ಆಗಿ ಹೇಳ್ತಾರೆ, ನೋಡ್ರಿ ನಮ್ಮ ನನ್ನ ಅಣ್ಣನ ಮಗ ಗಬ್ಬೆದೋಗಿದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಬಚ್ಚಿಟ್ಕೊಂಡು ಕೂತಿರೋಕ್ಕೆ ಇವ್ರನ್ನ ಯಾವ ಸೆಕ್ಷನ್ ಕೆಳಗಡೆ ಬುಕ್ ಮಾಡೋದಪ್ಪ, ನಮ್ಮ ದೇಶದಲ್ಲಿ ಇಲ್ವಕ್ಕ ನಾನು. ಇವ್ರು CMA ಆಗಿದ್ರು ಅಂದರೆ ಇವ್ರ ಕೆಳಗಡೆ ಇದ್ರಲ್ಲ ಒಬ್ರು ಹೋಮ್ ಡಿಪಾರ್ಟ್ಮೆಂಟ್ ನೋಡ್ಕೊಳಕ್ಕೆ ಮಿನಿಸ್ಟ್ರು ಅವರೆಲ್ಲ, ಇವ್ರಿಗೆಲ್ಲ ಗೊತ್ತಿರೋದಿಲ್ವಾ? ಅದಕ್ಕೂ ಅದೂ ಅಪರಾಧ ಅಂತ ಕನ್ಸಿಡರ್ ಮಾಡ್ತಾರೆ ನಮ್ಮ ಪ್ರಜಾಪ್ರಭುತ್ವದ ಅದಕ್ಕೆ ಏನಂತಾರ ಸಂವಿಧಾನದಲ್ಲಿ ಅಂತ ಗೊತ್ತಾಗೋದಿಲ್ವ ಅಂತ. ಅಯ್ಯೋ, ಅಪ್ಪನಿಗಿಬ್ಬರು ಮಕ್ಕಳಂತೆ, ಒಬ್ಬರಿಗೆ ಬುದ್ಧಿ ಕಮ್ಮಿ ಅಂತೆ, ಇನ್ನೊಬ್ಬರಿಗೆ ಕಿಂಗ್ ಪಿನ್ ಆಗೋ ಹುಚ್ಚಂತೆ. ಇವಾಗ ಈಗಿನ್ನೂ ಒಂದು ವಿಡಿಯೋ ನೋಡಿದೆ, ಡೆಲ್ಲಿಗೆ ಬರೋಕ್ಕೆ ಕರೆದಿದ್ದಾರೆ ಇವ್ರು ಗೆದ್ದಾದ್ಮೇಲೆ, ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ, ಲೋಕಸಭೆ ಎಲೆಕ್ಷನಲ್ಲಿ ಮಂಡ್ಯ ಕಾನ್ಸ್ಟಿಟ್ಯೂಷನಿಂದ ಗೆದ್ದಾದ ಮೇಲ್ಗಡೆ ಇವ್ರು ಕಾರೊಳಗಡೆ ಕುಂತಾರೆ, ಯಾರು ಜನ ಎಲ್ಲ ಕೇಳ್ತಾರೆ ಪತ್ರಿಕಾದ್ಯಮ ಜನಗಳು, ಏನು ಕತೆ, ಇವರೇ ಸೂರ್ಯ ಹೇಳ್ತಾರೆ ಸರಿ, NDA ಅವರು ಕರೆದಿದ್ದಾರೆ, ಅಲ್ಲ NDA ಅಲ್ಲ ಸರಿ ಆ ಮಾರ ಏನು ಬಾಯಿಂದ ಬಂದಿದ್ದು ಹಿಂಗೆ, ಇಂಡಿಯಾದವರು ಕರೆದಿದ್ದಾರೆ ಮೀಟಿಂಗಿಗೆ ಬನ್ನಿ ಅಂತ, ಅದಕ್ಕೆ ಹೋಗ್ತಾ ಇದ್ದೀನಿ ಡೆಲ್ಲಿಗೆ ಅಂತ. ಇವ್ರಿಗೆ ಗೆದ್ದು ಒಂದು ದಿನ ಮುಗಿದಿಲ್ಲ ಕಂಡ್ರು ಆಗಲೇ ಇವರು ಕಿಂಗ್ ಪಿನ್ ರೋಲ್ಗಳನ್ನ ಮಾಡಕ್ಕ ಶುರು ಮಾಡ್ಕೊಂಡ್ರು ಅಂತ ಅಂತ ಸಿಕ್ಕಬೇಕಣ್ಣ. ಅಲ್ಲ, ಮೋದಿ ರಾಯರ್ ಕಡೆಯಿಂದ ಇವರು ಅಮಿತ್ ಶಾ ಟೀಮ್ ಕಡೆಯಿಂದ ಇವ್ರಿಗೆ ಆಪ್ಷನ್ನೇ ಇಲ್ಲ ಬಿಡ್ರಿ, ಇವ್ರು ಯಾವ ಲೆವೆಲಿಗೆ ತಂದು ಇಳಿಸಾರ್ರಿ ಅಂತ ಹೇಳಿದ್ರೆ, ಅಂದರೆ ಇವರು MP ಗಿರಿ ಏನು ಕೆಲಸಕ್ಕೂ ಬರಬಾರ್ದು, ಅದನ್ನೆಲ್ಲ ಪ್ಲ್ಯಾನ್ ಮಾಡೇ ಮಾಡಿರೋದು, ಆ ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾಡ್ತಿರೋ ದೊಡ್ಡ ರಾಜಕಾರಣಿ ಮಾಡ್ತಿರೋ ದೊಡ್ಡ ದೊಡ್ಡ ರಾಜಕಾರಣಿಗಳು. ಹಾಸನದಲ್ಲಿ ಈ ಸಲ ಏನೇನೆಲ್ಲ ಆಗಿದೆಯೋ ಅದು ಎಲ್ಲ ಪ್ಲ್ಯಾನ್ಡ್, ಎಲ್ಲ ಪ್ಲ್ಯಾನ್ ಮಾಡಿಟ್ಟಾರೆ ಇವರೆಲ್ಲ ಪೊಲಿಟಿಷಿಯನ್ಗಳು ರಾಜಕಾರಣಿಗಳು. ಇವ್ರನ್ನ ಮಟ್ಟ ಹಾಕಕ್ಕೆ, ಇವ್ರದ್ದು ದಬ್ಬಾಳಿಕೆ ಹಾಸನದಲ್ಲಿ ಏನು ನಡೀತಿತ್ತು ಅದನ್ನೆಲ್ಲ ಮುಗಿಸೋಕ್ಕೆ ಏನು ಬೇಕು ಅದನ್ನಂತೂ ಮಾಡಿರೋದು ಏನು ಮಾಡಿದಾರೋ ಅದಕ್ಕೆ ಅವ್ರಿಗೆ ನಾವು ದೊಡ್ಡ ಥ್ಯಾಂಕ್ಸ್ ಅಂತೂ ಹೇಳಲೇಬೇಕು. ಆದರೆ ಆ ಹೆಣ್ಣುಮಕ್ಳದೆಲ್ಲ ಇದನ್ನು ಮಾನ ಮರ್ಯಾದೆ ಹರಾಜು ಮಾಡಬಾರ್ದಾಗಿತ್ತು, ಯಾರು ಮಾಡಿದಾರೋ ಈ ವಿಡಿಯೋ ವೈರಲ್ಲು ಅವರು ಕಂಡ್ರಪ್ಪ ಅಲ್ವಾ, ಮಾಡಬಾರ್ದಾಗಿತ್ತು, ತಪ್ಪಂತೂ ಮಾಡಿದ್ದಾರೆ ನೋಡ್ರಿ, ಎಷ್ಟೊಂದು ಜನಗಳು ಮಾಡಿದ್ದಾರೆ ತಪ್ಪು, ಅದೇ ತಪ್ಪು ಮಾಡಿದಾರೆ ತಪ್ಪು ನೋಡ್ರಿ, ಅಪ್ಪಂದು ತಪ್ಪು, ಮಕ್ಕಳದು ತಪ್ಪು, ಮಕ್ಕಳದು ತಪ್ಪು, ಚಿಕ್ಕಪ್ಪ ಚಿಕ್ಕಮ್ಮ ಅವ್ರು ಯಾರ್ಯಾರು ಇದಾರೋ ಅಯ್ಯೋ, ಚಿಕ್ಕಪ್ಪ ಚಿಕ್ಕಮ್ಮನೋ ಇನ್ಯಾರೋ ಮತ್ತಾರೋ ದೇವೇಗೌಡ್ರು ಮತ್ತಿಷ್ಟೊಂದು ಜನ ಮಕ್ಕಳಂತೆ, ನಾವು ಗೊತ್ತಿರೋದು ಇಬ್ಬರೇ, ಅವರು ಇಬ್ಬರು ಗಂಡು ಮಕ್ಕಳು ಯಾರು ಪೊಲಿಟಿಕ್ಸಲ್ಲಿ
ರಾಜಕೀಯ ರಾಜಕೀಯದಲ್ಲಿ ಇದ್ದರು ಅವರಷ್ಟೇ ಗೊತ್ತಿರೋದು, ಬಾಕಿ ಮಕ್ಕಳ ಕಥೆ ಎಲ್ಲ ನಮ್ಗೆ ಗೊತ್ತಿಲ್ಲ ನೋಡ್ರಿ. ಅವ್ರಿಗೂ ಎಲ್ಲ ಗೊತ್ತಿರುತ್ತೆ, ಇವರೆಲ್ಲ ಗೊತ್ತಿದ್ದು ಗೊತ್ತಿದ್ದು ವಿಚಾರನ ಬಚ್ಚಿಡೋದಿದೆಯಲ್ಲ, ಇದು ದೊಡ್ಡ ಕ್ರೈಮ್, ದೊಡ್ಡ ಅಪರಾಧ. ಈಗ ನೋಡ್ರಿ ನಮ್ಮ ಎಕ್ಸ್ ಸಿ ಎಂ, ಎಕ್ಸ್ ಪಿ ಎಂ, ಅವರು ಪಿ ಎಂ ಆಗಿದ್ದು ಮಾಡಿದ್ದು ಎಂಥದ್ದು ಈ ಕಿಂಗ್ ಪಿನ್ ರೋಲ್ ಮಾಡ್ಕಂಡೇಯ. ಇವ್ರಿಗೇನು ಬಹುಮತ ಇರಲಿಲ್ಲ ಅವಾಗ ಅಲ್ವಾ, ಕಾಂಗ್ರೆಸ್ ಕಡೆಯಿಂದ ಏನೋ ಅದೇ ಹಾರ್ಸ್ ಟ್ರೇಡಿಂಗ್ ಅಂತಾರಲ್ಲ, ಕುದುರೆ ವ್ಯಾಪಾರ ಅಂತ ವ್ಯವಹಾರ ಮಾಡಿಕೊಂಡು ಆಕ್ಸಿಡೆಂಟಲಿ ಇವರು ಪಿ ಎಂ ಆಗಿದ್ದು ಅಷ್ಟೇ. ಅಲ್ಲೂ ಹೋಗಿ ಹಾಸನದ ಮಾನ ಮರ್ಯಾದಿನ ನಯಾ ಪೈಸೆಗೆ ಹರಾಜು ಮಾಡಿ ಬಂದರು ಪೂರಾ ದೇಶ ಎಲ್ಲ. ಹೋಗಿ ಹೋಗಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಯಾವ ಯಾವ ಸಭೆ ಸಭೆಗಳು ಸಮಾರಂಭಗಳಿಗೆಲ್ಲ ಪಿ ಎಮ್ಮು ಅಂತ ಕೂರಿಸೋರು. ಅಲ್ಲಿ ಇವರು ಸ್ಟೇಜ್ ಮೇಲೆ ಕೂತ್ಕೊಂಡು ಸರ್ರೆ ನಿದ್ದೆ ಹೊಡಿತಿದ್ರು ಅಂದರೆ ದೇವ್ರೆ ನಮ್ಗೆ ಎಷ್ಟು ಮರ್ಯಾದೆ ಹಾಳಾಗೋದೇ. ನಾವು ಕಾಲೇಜ್ ಡೇಸಲ್ಲಿ ಇದ್ವು, ನಮಗೆ ನಮ್ಮ ಆ ಕಡೆ ನಾರ್ತ್ ಇಂಡಿಯಾದಲ್ಲಿಂದ ಬೇರೆ ಬೇರೆ ಸ್ಟೇಟಿಂದ ಬಂದಿರೋ ಇವರೆಲ್ಲರೂ ಆಡ್ಕೊಳ್ಳೋರು ನಮ್ಮನ್ನು, ನೋಡ್ರಪ್ಪ ನಿನ್ನ ಗೌಡ್ರು ಹಿಂಗೆ ಅಂತ ಇಂಥ ಗೌಡ್ರು. ಮೊಮ್ಮಗ ಹಳದಿದ್ದು ಕೂತಾನೆ ಈ ಲೆವೆಲ್ಗೆ ಅಂತ ಗೊತ್ತು, ಗೊತ್ತಿದ್ದು ಗೊತ್ತಿದ್ದು ಇವರೇನೆ ಏನು ತಗೋಬೇಕಾಗಿತ್ತು ಕ್ರಮ ಅದ ತಗಡ್ದಲ್ಲೇ. ಎಕಡಿಕಾರ ಪರದೇಶಕ್ಕೆ ಕಳಿಸಿಬಿಟ್ಟಿದ್ರೆ ಆಯ್ತಿರಲಿ ಇವನರು, ಇವ್ರಿಗೆ ಮಧ್ಯಾಹ್ನ ಮರ್ಯಾದೆನೂ ಉಳ್ಕೊಂಡಿರೋದು, ನಮ್ಮ ಹಾಸನದಲ್ಲಿ ಎಷ್ಟೊಂದು ಹೆಣ್ಮಕ್ಳು ಮಾನನ್ನು ಉಳ್ಕೊಂಡಿರೋದು, ಅಷ್ಟು ಬುದ್ಧಿ ಇರದೆ ಹೋಯ್ತಾ ನಮ್ಮ ಎಕ್ಸ್ ಪಿ ಎಂಗಳಿಗೆ ಎಕ್ಸ್ ಸಿ ಎಂಗಳಿಗೆ ಕುಂತಾರಿಲಿ ಭದ್ರಕೋಟೆ ಮಾಡ್ಕೊಂಡು. ಭದ್ರಕೋಟೆಯೇ ಅದು ಕೋಟೆ ಬಂದು ನೋಡ್ರಿ, 12 ಅಡಿ ಎತ್ತರದ ಕಾಂಪೌಂಡ್ ಕಟ್ಟವ್ರೆ. ಮೊನ್ನೆ ದಿನ ಅಕ್ಕಡಿಗೆ ಹೋಯ್ತಲ್ಲ ಯಮ್ಮ ಪಿ ಎಸ್ ಐ ದಿವ್ಯಾ ಇಲ್ಲಿಗೆ ಎಲೆಕ್ಷನ್ಗೆ ಅಂತ ಸ್ಪೆಷಲಾಗಿ ಆ ಯಮ್ಮನ ಕರೆಸ್ತಾರೆ. ಅಸೆಂಬ್ಲಿ ಎಲೆಕ್ಷನ್ಗೂ ಕರೆಸಿದ್ರು ಪಿ ಎಸ್ ಐ ದಿವ್ಯಾ, ಆಮೇಲೆ ಈ ಎಲೆಕ್ಷನ್ಗೂ ಕರೆಸಿದ್ರು. ಆ ಮೇಡಮ್ ನಮ್ಗೆ ಬಂದು ನಮ್ಮ ಮತಗಟ್ಟೆಗೆ ಬಂದಿದ್ರಲ್ಲ, ಅವರು ಬುಝಿ ಅಂತ ಕಾರ್ ಬಿಟ್ಕೊಂಡು ಹೋದ್ರಲ್ಲ, ಛೀ ಹಾಂ ಅವರು ಬುಕ್ಕಾಗಿ ಬಂದವರು ಅನ್ನೋಕ್ಕೆ ಪ್ರೂಫ್ ಉಂಟು ನನ್ನ ಹತ್ರ. ಒಂದು ಪಿಕ್ಚರ್ ತೆಗಿಲಿಲ್ಲ ಅಷ್ಟೇ, ನಾನು ಒಂದು ವಿಡಿಯೋ ಮಾಡಲಿಲ್ಲ. ಆ ಮೇಡಮ್ದು ಡ್ರೈವರ್ದು, ಆ ಡ್ರೈವರ್ ಹೆಂಗಿದ್ದ ಗೊತ್ತಾ, ಹುಟ್ಟು ರೌಡಿ ಥರ ಕಾಣಿಸ್ತಿದ್ದ ಕಣ್ಣಿಗೆ. ಮಾವ ಜೀನ್ಸ್ ಹಾಕೊಂಡಿದ್ದ, ಒಂದು ಜೀನ್ಸ್ ಕಣ ಟೇರ್ಡ್ ಜೀನ್ಸ್ ಅಂತ ಹಾಕತ್ತಾರೆ ಫ್ಯಾಷನ್. ಎಲ್ಲಿ ಸಿಟಿ ಪಟ್ಟಿ ಜನಗಳು, ಮೆಟ್ರೋ ಸಿಟಿ ಜನಗಳು, ಟೌನ್ ಜನಗಳು ಅವರೆಲ್ಲ. ಇವ ಎಲ್ಲಿ ಟೌನ್, ಹೊಳೆನಸೀಪುರ ಹಳ್ಳಿ ಆಯ್ತಾ, ಆ ಹೊಳೆನಸೀಪುರ ಸಣ್ಣನೆ ಟೌನ್. ಅಲ್ಲಿ ಅವ ಹೆಂಗ ಕಂಡಿದ್ದ, ಅವನ ಜೀನ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ, ನೋಡಿದ ತಕ್ಷಣ ನಾನು ಏನ್ರಿ ಮೇಡಮ್ ನಿಮ್ಮ ಡ್ರೈವರಿಗೆ ಒಂದು ಡ್ರೆಸ್ ಕೋಡ್ ಇಲ್ವಾ ಅಂತ ಕೇಳಿದೆ. ಇಬ್ಬರು ಹಿಂಗೆ ಬಾಯ್ ಬಾಯ್ ಬಿಟ್ಕೊಂಡು ನನ್ನೇ ನೋಡ್ತಿದ್ರಿ, ಉಳೇನಪ್ಪ ನಮ್ಮನ್ನೇ ಹಿಂಗೆ ಕೇಳ್ತಾಳೆ, ಮತ್ತೆ ಇದ್ದಿದ್ದಂಗೆ ಕೇಳಬಾರ್ದ. ಒಂದು ಹೆಣ್ಣು ಪಿ ಎಸ್ ಐ, ಆ ಪಿ ಎಸ್ ಐನ ಪೋಲಿಂಗ್ ಡೇ ದಿನ ಕರ್ಕೊಂಡು ಹಿಂದ್ಕೊ ಮುದ್ಕೊ ಓಡಾಡಿಸ್ತಾನೆ ಎಲ್ಲೋ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಒಳಗಡೆ ಅಂತ ಅಂದರೆ, ಆ ಡ್ರೈವರ್ದು ಒಂದು ಡಿಗ್ನಿಟಿ, ಒಂದು ಡ್ರೆಸ್ ಕೋಡ್ ಅನ್ನೋದು ಇರಬಾರ್ದ? ಇರಲಿಲ್ಲ. ಮ್ಯಾಲಿಂದ ಕೆಳಗಡೆ ತನಕ ಹಿಂಗೆ ಬ್ಲೇಡ್ ತಗೊಂಡು ಕಟ್ ಕಟ್ ಮಾಡಿ 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 ಒಂದೊಂದು ಪ್ಯಾಂಟ್ ಒಂದೊಂದು ಸೈಡ್ ರೈಟ್ ಸೈಡಿಗೆ ಒಂದು 50 ಇವತ್ತಲ್ಲ ಹಿಂದೆ ಮುಂದೆನೂ ಸೇರಿಸ್ಕೊಂಡ್ರಿ ಅಪ್ಪ 100 ಅಂತ ಇಟ್ಕೊಳ್ಳೋಣ, ಈ ಕಡೆ ಸೇರ್ಕೊಂಡು 100 ಒಂದು 100 ಕಡೆ ಟ್ಯಾರ್ ಆಗಿದ್ದು ಒಂದು ಜೀನ್ಸ್ಗಳು. ಪಕ್ಕದಲ್ಲಿ ಹೆಣ್ಣುಮಗಳು ಪಿ ಎಸ್ ಐ ಪೊಲೀಸ. ಈಗ ಹೇಳ್ರಿ ಇವ್ರು ಮಾಡೋದೆಲ್ಲ ಇಂಥದಕ್ಕೆ, ಚುನಾವಣೆಯ ಭದ್ರಕೋಟೆ ಚುನಾವಣೆ ನಡೀತಿದ್ದು ಹಿಂಗೆ ಬೂತ್ ಕ್ಯಾಪ್ಚರಿಂಗ್ ಮಾಡ್ಕೊಂಡು. ಆ ಲಾಯರ್ ಹೇಳೋದಿಲ್ವಾ ಅದೇ ಪೆನ್ ಡ್ರೈವ್ ಹಿಡ್ಕೊಂಡು ಅಯ್ಯಪ್ಪನ ಹೆಸರು ದೇವರಾಜೇಗೌಡ ಹೇಳೋದಿಲ್ವಾ ಹಂಗೆ ನೋಡ್ರಿ. ಅವರೆಲ್ಲ ಜನ ಯಾರ್ಯಾರಿದಾರೋ ಅವರು ಅವ್ರವ್ರದ್ದು ಸ್ವಾರ್ಥಗಳಿಗೆ ಅಂತ ಅಂದ್ಬಿಟ್ಟು ಇದನ್ನ ಎಕ್ಸ್ಪೋಸ್ ಮಾಡಿರೋದು, ಅವ್ರ ಸ್ವಾರ್ಥ ಅವ್ರದ್ದು ಸೇಡು ತೀರಿಸ್ಕೊಳಕ್ಕೆ ಅಂತ ಲಾಯರ್ ಮಾಡಿರೋ. ರಾಜಕೀಯ ಪಕ್ಷದವರೆಲ್ಲ ಮಾಡಿರೋದು ಅವರು ಅವರು ರಾಜಕಾರಣ ಚೀಪ್ ರೇಟೆಡ್ ರಾಜಕಾರಣ ಮಾಡೋಕ್ಕೆ ಅಂತ ಯೂಸ್ ಮಾಡಿರೋ ಚೀಪ್ ರೇಟೆಡ್ ಟ್ರಿಕ್ ಇದು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಇವೆಲ್ಲ ವಿಚಾರಗಳು ನೋಡ್ರಪ್ಪ ನನಗೆ ಯಾವ ಸಾರ್ಥವೂ ಇಲ್ಲ, ಅದಕ್ಕೆ ನಾ ಹೇಳ್ತೀನಿ ಈ ಸಲ
ಹಾಸನದಲ್ಲಿ ಯಾರ್ಯಾರೆಲ್ಲ ನಮ್ಮ ಹಾಸನದ ಹೆಸರನ್ನ ಕುಲಿಗೇಡಿಸಿ ಹಾಳು ಮಾಡಿ ಇಟ್ಟೋರೋ ಇವ್ರಿಗೆ ಬುದ್ಧಿ ಕಲ್ಸನ, ರೀಎಲೆಕ್ಷನ್ ಮಾಡ್ಸನ. ಈ ಸಲ ಭದ್ರಕೋಟೆ ಜನ ಯಾರು ಕ್ಯಾಂಡಿಡೇಟ್ಗಳನ್ನೇ ನಿಲ್ಸೋಕ್ಕಾಗಬಾರ್ದು, ಇವ್ರಿಗೆ ಯಾ ಕಡೆಯಿಂದಲಾರೂ ಪತ್ತೆ ಮಾಡಿಬಿಡ್ಬೇಕು. ಜನ ಈ ಊರ ಕಡೆಯವರೇ ನೋಡಿರಿ, ಈ ಕಾರ್ಯಕರ್ತರು ಭದ್ರಕೋಟೆ ಕಾರ್ಯಕರ್ತರು ಇರ್ತಾರಲ್ಲ, ಹಾಂ ಅದನ್ನು ನೋಡ್ಕೋಬೇಕಾಯ್ತದೆ. ಅದಕ್ಕೆ ಯಾರು ಒಳ್ಳೆಯವ್ರನ್ನ ನಿಮ್ಮ ಕಡೆಯಿಂದಲೇ ನಿಲ್ಲಿಸ್ಕೊಂಡು, ಆಯ್ತಾ? ನಾನು ಟ್ರೈ ಮಾಡ್ತೀನಿ ಎಲೆಕ್ಷನ್ ಇಟ್ಟರೆ, ಮತ್ತೆ ತಿರ್ಗಾ ಏನಾದ್ರು ರೀಎಲೆಕ್ಷನ್ ಮಾಡಿದ್ರೆ ಎಲೆಕ್ಷನ್ ಕಮಿಷನು ಮತ್ತೆ ಈ ಈ ಪ್ರಜ್ವಲ್ ರೇವಣ್ಣ ಅವ್ರ ಕಡೆ ಹೋಗಿರೋ 50% ಶೇರ್, ವೋಟ್ ಶೇರ್ ಏನಿದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಶೇರ್, ಹ್ಯೂಜ್ ಅದು. ಈಗ ಅವರು ಉಚ್ಚಾಟನೆ ಆಗಿದ್ದಾರೆ, ಹೌದು, ಆ ಮತಗಳನ್ನು ಕನ್ಸಿಡರೇಷನ್ಗೆ ತಗೊಳಕ್ಕಾಗೋದಿಲ್ಲ ಅಂತ ಅಂದರೆ ನಮಗೆ ಬೇಕಾವೆಲ್ಲ ಮತಗಳು, ಜನಪ್ರತಿನಿಧಿಗಳನ್ನ ಬೇಕು ಅಂತಂದ್ರೆ, ಕರೆಕ್ಟ್ ಪ್ರತಿನಿಧಿ ಬೇಕು ಅಂದರೆ ಬರೀ ಅರ್ಧ 50% ಹಾಸನದ ಜನಗಳ ಕಡೆ ಇದೆ ಪ್ರತಿನಿಧಿ ಅಲ್ಲ, ಫುಲ್ಲು ಫುಲ್ಲು ಬೇಕು ನಮಗೆ. ಯಾರ್ಯಾರೆಲ್ಲ ಮತ ಹಾಕಿದರೋ, ಎಷ್ಟು ಜನ ಮತ ಹಾಕಿದಾರಲ್ಲ, ಈಗ ನಡೆದಿರ ಎಲೆಕ್ಷನಲ್ಲಿ, ಹಿಂದೆ ಹೋಗಿರ ಎಲೆಕ್ಷನಲ್ಲಿ, ಹಾಂ ಅಷ್ಟು ಜನಗಳದು ಮತ ಬೇಕು ನಮಗೆ. ಅದೇನೋ 8,500 ಅದೆಷ್ಟೋ ಚಿಲ್ಲರೆ ನೋಟನು ಬಿದ್ದವಂತಲ್ಲ, ಹಾಂ ಈ ಸಲ ಇನ್ನೂ ಹೆಚ್ಚು ಬೀಳ್ತಾವ ನೋಟ. ನಾನೇನಾರು ನಿಂತ್ಕೊಂಡ್ರೆ ನನಗೂ ಏನಾದ್ರು ಸ್ವಲ್ಪ ಸ್ವಲ್ಪ ಜನ ಏನಾದ್ರು ನೋಟ್ರಿ ಮಾಡ್ತಿದ್ದೀನಿ ನಾನು ಕೆಲಸ. ಎಷ್ಟೊಂದು ಜನ ಬಂದು ಬಂದು ಸುಮ್ಮ ಸುಮ್ಮನೆ ಹಿಂಗೆ ಹಿಂಗೆ ಎಲೆಕ್ಷನಿಗೆ ನಿಂತ್ಕೋತಾರಂತೆ. ಲೇ ನೀವು ಏನ ಮಾಡಿದ್ದೀರಿ, ನಿಮ್ಮ ಅಚೀವ್ಮೆಂಟ್ ಏನು, ನಿಮ್ಮ ಏನ ಸಾಮರ್ಥ್ಯದ ಮೇಲೆ ನೀವು ಮತ ಕೇಳ್ತಿದ್ದೀರಿ ನಮಗೆ ಅಂತಂದ್ಬಿಟ್ಟು ಯಾವತ್ತಾರು ಯಾರು ಒಬ್ಬರಾರು ಕೇಳಿದ್ದೀರಾ? ನನ್ನ ಕೇಳ್ರಿ, ನಾನು ಹೇಳ್ತೀನಿ ನಾನು ಏನೇನೆಲ್ಲ ಮಾಡಿದ್ದೀನಿ ಇಲ್ಲಿ ತನಕ ಅಂತ. ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಗಳನ್ನ ನೋಡ್ರಿ, ಸೆಲ್ಫಿ ವೀಡಿಯೋಗಳು, ಹಿಂಗೆ ನಾ ಮಾತಾಡ್ತಿರ್ತೀನಲ್ಲ ಅಂಥವು. ಬಾಕಿವೆಲ್ಲ ಇದಾವೆ, ಇದೆ ಪ್ರಾಣಿಗಳು ಪಕ್ಷಿಗಳು, ಅವನ್ನೆಲ್ಲ ಒಂದು ಸೈಡ್ಗಿಡಿ, ಆಯಿತಾ? ಸೆಲ್ಫಿ ವಿಡಿಯೋದಲ್ಲಿ ಏನೇನೆಲ್ಲ ಹೇಳಿದ್ದೀನಿ, ಸಮಾಜಕ್ಕಂತ ಏನೇನೆಲ್ಲ ಹೇಳಿದ್ದೀನಿ, ಸಮಾಜದ ಕಾಳಜಿಗೆ ಅಂತ ಏನೇನೆಲ್ಲ ಹೇಳಿದ್ದೀನಿ, ಅದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಏನೇನೆಲ್ಲ ಇಲ್ಲಿ ತನಕ ಮಾಡಿದ್ದೀನಿ, ಏನೇನೆಲ್ಲ ಮುಂದಕ್ಕೆ ಮಾಡಬಲ್ಲೆ ಅವೆಲ್ಲ ಹೇಳಿ ನೋಡ್ರಿ. ಸುಮ್ಮನೆ ಕುತ್ಕೊಂಡು ಆಂದೋಲನ ಮಾಡ್ಕೊಂಡು ಹಾಸನದಲ್ಲಿ ಸಾವಿರಾರು ಗಟ್ಟಲೆ ಜನ, ಹಾಂ ಅವ್ರೇನು ಮಾಡ್ತಾರೆ ಈಗ ಗೊತ್ತಾ? ನಮ್ಮ ಸಿ ಎಂಗಳು, ಡೆಪ್ಯೂಟಿ ಸಿ ಎಂಗಳು ಡಿ ಕೆ ರವಿ ಕೇಸಲ್ಲಿ ಮಾಡಿದ್ರಲ್ಲ, ಹಾಗೆ ಸಿ ಬಿ ಐಗೆ ವಹಿಸ್ತಾ ಇದ್ದೀವಿ ನೋಡ್ರಿ ಅಂತ ಅಂದ್ಬಿಟ್ಟು ಕೈ ತೊಳ್ಕೊತಾರೆ. ಅಷ್ಟೊತ್ತಿಗೆಲ್ಲ ಸಾಕ್ಷಿ ನಾಶ ಮಾಡಿ ಆಗಿದೆ, ಇಷ್ಟೊತ್ತಾಗಲೇ ಮಾಡಿ ಆಗಿದೆ ಅವರು ಸಾಕ್ಷಿನ ನಾಶ ಮಾಡಿಲ್ಲ, ಇಟ್ಕೊಂಡು ಎಲ್ಲ ಒಂದು ಕಡೆ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ. ಆಮೇಲೆ ಯಾವಾಗ್ಲಾರು ಮತ್ತೆ ಮುಂದೆ ಬರೋ ಚುನಾವಣೆಗೆ ಮತ್ತೆ ಹಿಂಗೆ ಕಳ್ವ್ಯವಹಾರ ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋಣ ಅಂತ. ಒಡಿ ನೋಡ್ರಿ, ನೀವು ಕೇಳ್ರಿ ಅವ್ರನ್ನೆಲ್ಲ, ಇವರೇ ಇದ್ದವರು ಪವರಲ್ಲಿ ಡಿ ಕೆ ರವಿದು, ಯಾವಾಗ ಹಿಂಗೆನೆ ಎಸ್ ಇ ಟಿ ಮಾಡ್ಕೊಂಡು ಆಮೇಲೆ ಸಿ ಬಿ ಐಗೆ ವಹಿಸೋಕೆ, ಅಯ್ಯೋ ಬೆಂಗಳೂರೆಲ್ಲ ಸಿಕ್ಕಾಬಟ್ಟೆ ಜನ ಸ್ಟ್ರೈಕ್ ಮಾಡಿ ಏನು ಮಾಡಿದ್ರಪ್ಪ, ಅದು ಏನಾಯ್ತು ಕೇಸ್ ನೋಡ್ರಿ, ಅವರೇ ಇದಾರೆ ಇವಾಗ ಪವರಲ್ಲಿ, ಸಿದ್ದರಾಮಯ್ಯ ಆ್ಯಂಡ್ ಗವ ಕಂಪನಿ ಅವರೇ ಇದ್ದಾರೆ. ಆ ಡಿ ಕೆ ರವಿದು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದ ಜಾಗಕ್ಕೆ ಚೀಫ್ ಮಿನಿಸ್ಟರ್ಗಳು ಹೋಗ ಕುಂತಾರೆ ಅಂತ ಹೇಳಿದ್ರೆ ಮುಂದಕ್ಕೆ ಏನ್ ನಡೀತದೆ ಅಲ್ಲಿ ಅಂತ ಗೊತ್ತಾಗೋದಿಲ್ವಾ? ಅಂದ್ರೂ ಏನಾಯ್ತು ಡಿ ಕೆ ರವಿದು ಕತೆ ಏನ್ ಮಾಡಿದ್ರು? ಸಿ ಬಿ ಐಗಾರು ಏನ್ ಮಾಡೋಕ್ಕಾಯ್ತು? ಇರಬರ ನಾಯಿ ಸಾಕ್ಷಿ ಎಲ್ಲ ನಾಶ ಮಾಡಿ ಬಿಟ್ಟಿದ್ರೆ ಎಸ್ ಐ ಟಿ ಪಸ್ ಐ ಟಿಗಳು ಎ ಸಿ ಬಿಗಳು ಆಯ್ತಾ, ಏನ್ ಮಾಡೋಕ್ಕಾಗತ್ತೆ ಅವರು? ಸಿ ಬಿ ಐನವ್ರು ಏನ್ ಮಾಡಕ್ಕ ನಾಶ ಮಾಡಿ ಹಾಕಿದ್ಮೇಲೆ ಏನು ಎಲ್ಲ ಎಲ್ಲಾನು ಅದು ಟೈಮ್ ತಗೋತಾರೆ ನೋಡ್ರಿ. ಇವ ಪರದೇಶಕ್ಕೆ ಹೋದವನು ವಾಪಸ್ ಬರೋಕ್ಕೇನೆ ಒಂದು ತಿಂಗಳು ಟೈಮ್ ತಗೊಂಡು ಅಷ್ಟೊತ್ತಿ ಇಷ್ಟು ದಿನ ಸಾಲದಿಲ್ವಾ ಸಾಕ್ಷಿ ನಾಶ ಮಾಡೋಕ್ಕೆ? ಅಷ್ಟು ದಿನ ಎಸ್ ಐ ಟಿ ಫುಲ್ ಆಕ್ಟಿವ್ ಇತ್ತಲ್ಲ ಎಲ್ಲ ಕಡೆ ಇತ್ತು ಅಂತ ಹೇಳಿದ್ರೆ ಏನು ಮಾಡಿರ್ತಾರೆ ಅವ್ರು ಅಂತ ಗೊತ್ತಾಗೋದಿಲ್ವಾ ನೋಡಿ. ಇವ್ರ ಕಡೆ ಜನನು ಮತ್ತೆ ನಿಂತ್ಕೋತಾರೆ ಶ್ರೇಯಸ್ ಪಟೇಲ್ ಮತ್ತೇನಾದ್ರು ಎಲೆಕ್ಷನ್ ಆದರೆ ನೋಡ್ರಿ. ಎಷ್ಟೊಂದೆಲ್ಲ ಮಾಡೋಕ್ಕಾಗತ್ತೆ ನಿಮಗೆ ಸ್ಟ್ರೈಕ್ ಡಿ ಕೆ ರವಿ ವಿಚಾರಕ್ಕೆ. ಬೆಂಗಳೂರೆಲ್ಲರೂ ಜನ ಹೋಗಿದ್ರೆ ಹೆಂಗೆ? ಈ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಹಾಸನಕ್ಕೆಲ್ಲ ಜನ ಯಾವ ಬೇರೆ ಬೇರೆ ಡಿಸ್ಟಿಕ್ಕಿಂದೆಲ್ಲ ಬಂದಿದ್ವಂತೆ.
ಇವೆಲ್ಲ ಇವೆಲ್ಲ ಮಾಡ್ಬಿಟ್ಟು ಕಡೆಗೆ ಸಿಬಿಐ ವಹಿಸಕ ವಹಿಸಿದ್ರು ಅಂತೆಲ್ಲ ಇಟ್ಕೊಳ್ಳಾರ. ಇಷ್ಟೊತ್ತಿಗೆಲ್ಲ ನಾಶ ಆಗೋಗದ, ಇನ್ನೇನು ಉಳಿದಿಲ್ಲ. ಅದೆಲ್ಲಾನು ನಾಶ ಮಾಡಿ ಆದ್ಮೇಲೆ ಅಷ್ಟೇನೆ ಬಂದಿರೋದು ವಾಪಸ್. ಈ ಕೇಳ್ರಿ, ಸೀದಾ ಸೀದಾ ಹೋಗ್ಬಿಟ್ಟು ದೇವೇಗೌಡರು ಮುಖಕ್ಕೆ ಹೋಗ್ಬಿಟ್ಟು ಮೈ ಕಿಡೀರಿ. ಪತ್ರಿಕೋದ್ಯಮ ಜನಗಳೆಲ್ಲ ನಿಮಗೆ ಕಟ್ಟಿಸಿದ್ರೆ ನಿಮ್ಮ ಕ್ರೆಡಿಬಿಲಿಟಿ ಅಂದರೆ ನಿಮ್ಮ ಕಡೆಯಿಂದ ಆಗಿರೋ ಮಿಸ್ಟೇಕ್, ಕುಮಾರಸ್ವಾಮಿ ಒಪ್ಕತ್ತಿಲ್ವ ಮಿಸ್ಟೇಕ್ ಆಗಿದೆ ಅಂತ, ನಿಮ್ಮ ಮಗ ಒಪ್ಕೊಂಡ ಮೇಲೆ ನೀವೇನು ಹೇಳ್ತೀರಿ ಸರ್ ಅಂತ ಕೇಳ್ರಿ. ನೀವು ಪ್ರಜ್ವಲ್ ರೇವಣ್ಣನ ಅಪ್ಪನ್ನು ಕೇಳಿ, ಅವ್ರ ಅಮ್ಮನ್ನು ಕೇಳಿ, ಆಮೇಲೆ ಅವ್ರ ತಾತನ್ನು ಕೇಳಿ ಕೇಳಿ. ಇವೆಲ್ಲನೂ ಮಾಡಿದ್ರೆ ನ್ಯಾಯ ನೀತಿ ಪತ್ರಿಕೋದ್ಯಮ ಮಾಡ್ದಂಗೆ ಆಯ್ತದೆ. ನ್ಯಾಯ ನೀತಿ ಜನಪ್ರತಿನಿಧಿಗಳು ಸಿಗ್ತಾರೆ ಹಾಸನಕ್ಕೆ, ಗೊತ್ತಾಯ್ತಾ? ಇನ್ನಾರು ತಿಳ್ಕೊಳ್ಳಿ.